Mr. PM Modi has said that the Congress is having this India Alliance to merge with the smaller parties only to increase its number of seats and the party status. Inga. BJP is also to tell it, Anwar. Is BJP only Swatantra Sparta Marta India? No. BJP is also to tell it. Northeast country, northeast state, Lella, is what would put it. National Democratic Alliance is also with the alliance and Congress also with the alliance. What is wrong with that? See, BJP Arkar Ali, our alliance market to election market. Arkar Ali, Kursa Arkar Ali, Takata BJP, Narendra Modi, Prime Minister, Paksha, our alliance market market. That means to say, and they own, they have no conference. ಅಲ್ವಾ ಇದೆಯ ಮತ್ತೆ ಇದನ್ನ ಹೇಳೋದ್ರಲ್ಲಿ ಏನು ಈ ಸಿಟಿ ಬಿಸ್ನೆಸ್ ಅಲಿಯನ್ಸ್ ಅಲಿಗೇಷನ್ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಸ್ವೀಕಾರ ಮಾಡಿದ್ದೇನೆ. ಈಗ ಅದನ್ನ ಅನುಸಾರ ಮಾಡೋ ಬಗ್ಗೆ ಹೇಗೆ ಅಂತ ಪರಾಮರ್ಶೆ ಮಾಡಕ್ಕೆ ಸಮಿತಿ ಮಾಡ್ತಿರೋ ಅಥವಾ ಪ್ರಾರಂಭಿಸಿದ ಮಾಡಬೇಕು ಅಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ವರದಿ ಮತ್ತು ಶೈಕ್ಷಣಿಕ ವರದಿ ಇದೆ ಜಾತಿ ಗಣತಿ ಅಂತ ಕರೀತಾ ಇದ್ದೀನಿ. ಅನುಷ್ಠಾನ ಮಾಡೋ ಬಗ್ಗೆ ಹೇಗೆ ಅಂತ ಜಾತಿ ಗಣತಿ ಮುಖ್ಯ ಚರ್ಚೆ ಆದ್ಮೇಲೆ ಕ್ವಶನ್ ಆಗಿಲ್ಲ ನಿಮ್ಮ ಅಲ್ಲ ಸರ್ ಅದಕ್ಕೆ ಪರಾಮರ್ಶೆ ಮಾಡೋದಕ್ಕೆ ಅದಕ್ಕೆ ಪ್ರತಿನಿಧಿ ಮಾಡಿದ್ರೆ ಹೇಗೆ ಅಂತ ಸರ್ ಜಾತಿ ಗಣತಿ ತಕೊಂಡಿದ್ವಿ
ಅದಾದ್ಮೇಲೆ ನಮ್ಮ ಮಂತ್ರಿಗಳು ಕೃಷ್ಣಬೈರೇಗೌಡ ಕಂದಾಯ ಮಂತ್ರಿ, ಚೌಡರಾಜ ಸ್ವಾಮಿ ಅಗ್ರಿಕಲ್ಚರ್ ಮಿನಿಸ್ಟರ್, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಇವ್ರು ಮೂರು ಜನರು ಹೋಗಿ ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ. ಕರ್ನಾಟಕದ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದಾದ್ಮೇಲೆ ಕೂಡ ಕೊಟ್ಟಿಲ್ಲ. ಆಮೇಲೆ ನಾನೇ ಡಿಸೆಂಬರ್ 19 ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ. ಡಿಸೆಂಬರ್ 19, 2023 ಭೇಟಿ ಮಾಡಿದೆ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಮನವಿ ಕೊಟ್ಟೆ. ಅವರು ಹೇಳ್ತೀನಿ ಸಂಬಂಧಪಟ್ಟವರಿಗೆಲ್ಲ ಕೂಡಲೇ ಹೇಳ್ತೀನಿ, ಐಪಿಆರ್ ಕಮಿಟಿ ಅವರಿಗೆ ನಿಮ್ ಪರಿಹಾರ ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಡಿಸೆಂಬರ್ 20 ತಾರೀಕು ಶಾ ಭೇಟಿ ಮಾಡಿದೆ. ಅಮಿತ್ ಶಾ ಭೇಟಿ ಮಾಡಿದೆ, ಬಿಕಾಸ್ ಐ ಇಲ್ಲಿ ಚೇರ್ಮನ್ ಆಫ್ ದಿ ಹೈಪವರ್ ಕಮಿಟಿ. ಅವರು ಭೇಟಿ ಮಾಡಿದೆ, ಅವರನ್ನು ಮನವಿ ಕೊಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಕೃಷ್ಣಬೈರೇಗೌಡ ಇಬ್ಬರು ಭೇಟಿ ಮಾಡಿದ್ರು. ಅವ್ರು ಏನೇಳಿದ್ರು, ನಾನು 20 ತಾರೀಕು ಭೇಟಿ ಮಾಡಿದೆ, ಡಿಸೆಂಬರ್ 23 ಮೀಟಿಂಗ್ ಕರೆದಿದ್ದೇನೆ, ಪರಿಹಾರ ಇತ್ಯರ್ಥ ಮಾಡ್ತೇನೆ ಅಂತ ಹೇಳಿದ್ರು. ಯಾವತ್ತು? ಡಿಸೆಂಬರ್ 20. ನೀವು ಎಲೆಕ್ಷನ್ ಬಂದಿದ್ದಾರೆ ಯಾವಾಗ? ಏಪ್ರಿಲ್ ತಿಂಗಳು. ಹಾಗೆ ಹೇಳ್ತಾರೆ, ವಿಳಂಬ ಕೊಟ್ಟಿದ್ದಾರೆ ನನಗೆ, ಕೊಡಕ್ ಕಂಡಕ್ಟ್ ಅಡ್ಡ ಬಂದ್ಬಿಡ್ತು ಅಂತ ಸುಳ್ಳು ಹೇಳ್ತಾರೆ. ಇದನ್ನ ಒಂದ್ ಕಡೆ ಇಟ್ಟು ಇನ್ನೊಂದು ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಅವರು ಮೈಸೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಏನಂತ ಸ್ಟೇಟ್ಮೆಂಟ್ ಮಾಡಿದ್ರು ಅಂತಂದ್ರೆ, ಸಹಾಯ ಮಾಡ್ತಕ್ಕಂಥ